ಪ್ರೀ ಟ್ರೀಟ್ಮೆಂಟ್ ಅಂದ್ರೆ ಜನಗಳು ಯಾಕೆ ತಗೊಳ್ತಾ ಇಲ್ಲ, ನಾವು ಸುಲಭವಾಗಿ ಹಣ ಕಟ್ ಮಾಡ್ತೇವೆ. ಅಲ್ಲಿ ಹೋಗಿ ಹಣ ಲಕ್ಷ ಗಟ್ಟಲೆ ಸುರಿತದೆ. ಇಲ್ಲಿ ಧರ್ಮ ಬಂದು 100 ಗಂಟೆ ವೇಟ್ ಮಾಡಿ ತಗೊಳ್ಳಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಉಡುಪಿ ಜನಗಳಿಗೆ ಬಂದು ಈ ಪ್ರೀ ಟ್ರೀಟ್ಮೆಂಟ್ ಏನ್ ಸಿಗ್ತದೆ, ಇದು ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ನಾನು ತುಂಬಾ ಹೃದಯದಿಂದ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಸರಕಾರಿ ತುಂಬಾ ಧನ್ಯವಾದಗಳು. ನಮ್ಮ ಜೊತೆಗೆ ವೃದ್ಧರಿದ್ದಾರೆ. ಸೌಂದ್ ಹತ್ರ ಕೇಳುವ, ಸರಕಾರಿಗೆ ಬರಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇದ್ದಿತ್ತು, ಸರಕಾರಿಗೆ ಬಂದ ನಂತರ ಅವರಲ್ಲಿ ಬಂದಂತ ರಿಸಲ್ಟ್ ಇನ್ನ ಕೇಳುವ. ನಮಸ್ತೆ ವೃದ್ಧ. ಅಮ್ಮ ನಮಸ್ಕಾರ. ಸರಕೇರಿಗೆ ಬರೋದಕ್ಕಿಂತ ಮೊದಲು ನನಗೆ ಕಾಲು ತುಂಬಾ ನೋವು ಅಂದ್ರೆ ನರ ತುಂಬಾ ವೀಕ್ನೆಸ್ ಇತ್ತು. ನಾನು ಹಾರ್ಡ್ ವರ್ಕರ್, 18 ಅವರ್ಸ್ ವರ್ಕ್ ಮಾಡ್ತಿದ್ದೆ. ನಮ್ಗೆ ಮನೆಯನ್ನ ಕಟ್ಟಿದ್ದು ಒಬ್ಬರನ್ನ ಇಟ್ಟು ನನ್ನ ಮೆಸಿನ್ ಇಟ್ಟು ಕಟ್ಟಿದ್ದು. ಹಾಗಾಗಿ ಎಲ್ಲಿಯರಿಗೆ 18 ಅವರ್ಸ್ ವರ್ಕ್ ಮಾಡುವಾಗ ನನಗೆ ತುಂಬಾ ನರದ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 8-10 ಡಾಕ್ಟರ್ ಹತ್ರ ನಾನು ಹೋಗಿದ್ದೆ. ಅವಾಗ ಏನು ತುಂಬಾ ಮಾತ್ರೆ ಕೊಡ್ತಾ ಇದ್ರು, ನೋವು ಆ ಮಾತ್ರೆ ಪವರ್ ಎಲ್ಲ ಮಾತ್ರ ನನಗೆ ಕಡಿಮೆ ಇರ್ತದೆ. ನಾನು ಒಮ್ಮೆ ಐಟೆಕ್ ಕಾಲೇಜ್ ಉಂಟಲ್ಲ ಯಾವುದೋ ಇದು ಹಾಸ್ಪಿಟಲ್ಗೆ ಹೋಗುವಾಗ ನಮ್ಮ ಫ್ರೆಂಡ್ ಸುಂದರ್ನ ಕರ್ಕೊಂಡು ಹೋಗಿದ್ದೆ. ನಾನು ಅಲ್ಲಿ ಡಾಕ್ಟರ್ ಹೇಳಿದ್ರು ಟೆಸ್ಟ್ ಮಾಡಿ MRI ಸ್ಕ್ಯಾನ್ ಮಾಡಬೇಕು, ಬ್ಲೂ ಪ್ರಿಂಟು, ಸಿಟಿ ಸ್ಕ್ಯಾನ್ ಎಲ್ಲದಕ್ಕೂ ಮಾಡಬೇಕು ಅಂತ ಹೇಳಿದ್ರು. ನನಗೆ ಡೌಟ್ಸ್ ಬಂತು. ಒಂದು ನನ್ನ ವೀಕ್ನೆಸ್ಗೆ ಇಷ್ಟೆಲ್ಲ ಡಾಕ್ಟರ್ದಲ್ಲಿ ಹೇಳುವಾಗ ಅವಶ್ಯಕತೆ ಇಲ್ಲ. ನಾನು ಯಾಕಂದ್ರೆ MRI ಸ್ಕ್ಯಾನ್ ಆಗುತ್ತಿಲ್ಲ, ಅವ್ನು ಹಣಕ್ಕೋಸ್ಕರನೇ ಹೇಳ್ತಾರೆ ಅಂತ ನನಗೆ ಬಂದಟ್ಟಾಯಿತು. ನಾನು ಅವಾಗ ಪ್ರದೀಪ್ ಸರ್ ಇದ್ದಾರೆ, ಪ್ರದೀಪ್ ಸರ್ಗೆ ಫೋನ್ ಮಾಡಿದೆ. ಸರ್ ಈಗ ನನಗೆ ಪ್ರಾಬ್ಲಮ್ ಉಂಟು, ನೀವೇನು ಬೇಡ, ನೀವು ಸರಿಯಾಗಿ ಬನ್ನಿ, ಅದನ್ನು ನಾನು ಸರಿಪಡಿಸ್ತೇನೆ, ಗುಣಪಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿ ಒಂದು 10 ದಿವಸ ಟ್ರೀಟ್ಮೆಂಟ್ ಕೊಟ್ಟರು 2015. ಆ 15 ಕೊಟ್ಟಂತ ಟ್ರೀಟ್ಮೆಂಟು ಇವತ್ತಿನವರೆಗೂ ನನಗೆ ಈ BJP ಕಾಂಗ್ರೆಸ್ನವರು ಯಾಕೆ ಒಬ್ರು ಯಾವ್ದಾದ್ರು ವ್ಯಕ್ತಿ ಬಂದ್ರೆ ಆನೆ ಬಲ ಬಂತು ಅಂತ ಹೇಳ್ತಾರಲ್ಲ, ಆನೆ ಬಲ ಬಂದಂಗೆ ಆಗಿದೆ ನನಗೆ 15 ಇವತ್ತಿನವರೆಗೂ ಯಾವ ಕಾಲು ನೋವು ಇಲ್ಲ. ಅದಕ್ಕೆ ಶರೀರಕ್ಕೆ ತುಂಬಾ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮನೆಯವರಿಗೆ BP ಕಂಟ್ರೋಲ್ 110+180 ಇದೆಲ್ಲ ಇತ್ತು. ನಾನು ಅವಳನ್ನೇ 20 ಕಿಲೋಮೀಟರ್ ಕರೆದು ತಂದು ಇಲ್ಲಿ ಬಿಡ್ತೇನೆ. ಯಾಕಂದ್ರೆ ಅದ್ರ ಅನುಭವ ಅದ್ರ ಪ್ರಯೋಜನಗಳನ್ನು ಅರ್ಪಣೆ ಮಾಡಿದ್ದಾರೆ ಎಷ್ಟು. ಹಾಗಾಗಿ ಉಡುಪಿ ಜನಗಳಿಗೆ ತಿಳಿಸ್ತಕ್ಕಂಥದ್ದು ಇಂಥ ಫ್ರೀ ಟ್ರೀಟ್ಮೆಂಟು ನಿಮಗೆ ಸಿಗ್ತದೆ, ಅದರಿಂದ ಅವ್ರಿಗೆ ಲಾಭ ಅಂತ ಕೇಳ್ತಾರೆ. ಆ ಲಾಭಕ್ಕಿಂತ ನನಗೆ ಏನು ಪ್ರಯೋಜನ ಆಗ್ತದೆ ಅಂತಕ್ಕಂಥ ನಾನು ಆಲೋಚನೆ ಮಾಡ್ಬೇಕಲ್ಲ. ಅವರಿಗೆ ಲಾಭ ನಷ್ಟ ಅದು ಬೇರೆ ಪ್ರಶ್ನೆ, ನನಗೆ ಅದರಿಂದ ಪ್ರಯೋಜನ ಏನಾಗಿದೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡು ನಾನು ಇನ್ನೊಬ್ಬರಿಗೆ ತಿಳಿಸಿದ್ದೇನೆ. 100 ಜನ ನಾನು ಕಳಿಸಿದ್ದೇನೆ, ಎಷ್ಟೋ ಬಂದಿದ್ದಾರೆ ಗುಣ ಆಗಿದೆ ಅಂತ ಹೇಳಿದರೆ. ನಾನು ಕಣ್ಣಿಂದ ನೋಡಿದಾಗೆ ಆಕ್ಸಿಡೆಂಟ್ ಆದವರು, BP ಆಗಿ ಸೈಡ್ ಹೋದವರು, ಎಫೆಕ್ಟ್ ಆದವರು, ನಾನು ಅಬ್ಸರ್ವ್ ಮಾಡ್ತಿರ್ತೇನೆ. ಯಾರು ಯಾವ ಎವರೆಲ್ಲ ಯಾಕೆ ಬರ್ತಾರೆ, ಏನು ಇಂಪ್ರೂವ್ಮೆಂಟ್ ಆಗಿದೆ. ಅವರು ಕೆಲವರು ಎತ್ತಿ ತಂದು ಬೆಡ್ಡಲ್ಲಿ ಮಲಗಿಸ್ತಾ ಇದ್ರು. ಒಂದು 6 ಮಂತ್ ಆಗುವಾಗ ಅವರು ಕೋವಿಡ್ ಬಂದರು. ಇನ್ನೂ 1 ವರ್ಷ ಟ್ರೀಟ್ಮೆಂಟ್ ತಗೊಳ್ಳುವಾಗ ಅವರು ಒಬ್ಬರೇ ಬರ್ತಿದ್ರು. ಅದೆಲ್ಲ ಇಂಪ್ರೂವ್ಮೆಂಟ್ಸ್ ನೋಡುವಾಗ ನಮ್ಗೆ ಏನು ಅನಿಸ್ತದೆ, ಈ ಫ್ರೀ ಟ್ರೀಟ್ಮೆಂಟ್ ಅನ್ನು ಜನಗಳು ಯಾಕೆ ತಗೊಳ್ತಾ ಇಲ್ಲ, ನಾವು ಸುಲಭವಾಗಿ ಹಣ ಖರ್ಚು ಮಾಡ್ತೇವೆ. ಅಲ್ಲಿ ಹೋಗಿ ಹಣ ಲಕ್ಷ ಗಟ್ಟಲೆ ಸುರಿತದೆ. ಇಲ್ಲಿ ಧರ್ಮಕ್ಕೆ ಬಂದು 100 ಗಂಟೆ ವೇಟ್ ಮಾಡಿ ತಗೊಳ್ಳಿಕ್ಕೆ ಯಾರು ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಎಲ್ಲ ಜನಗಳು ಉಡುಪಿ ಜನಗಳಿಗೆ ಬಂದು ಈ ಫ್ರೀ ಟ್ರೀಟ್ಮೆಂಟ್ ಏನು ಸಿಗ್ತದೆ, ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಎಲ್ಲರೂ ನಾನು ತುಂಬ ಹೃದಯದಿಂದ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಸರಿಯಾಗಿ ತುಂಬ ಧನ್ಯವಾದಗಳು.